ಚಾಲಕನ ಅಜಾಗ್ರತೆಯಿಂದಾಗಿ ರಾಸಾಯನಿಕ ತುಂಬಿದ ಟ್ಯಾಂಕರ್ ಪಲ್ಟಿಯಾಗಿ ಅನಾಹುತ ಸಂಭವಿಸಿದ ಘಟನೆ ಯಲ್ಲಾಪುರ ತಾಲೂಕಿನ ಅರತಿ ಬೈಲ್ ಘಟ್ಟದ ತಿರುವಿನಲ್ಲಿ ನಡೆದಿದೆ ಟ್ಯಾಂಕರ್ನಲ್ಲಿದ್ದ ಕೆಮಿಕಲ್ ಹಳ್ಳದಲ್ಲಿ ಹರಿದು ಬೆಂಕಿ ತಗುಲಿ ರೈತರ ತೋಟ ಗದ್ದೆಗಳಿಗೆ ಹಾಗೂ ಅರಣ್ಯಕ್ಕೆ ಹಾನಿಯಾಗಿದೆ ಟ್ಯಾಂಕರ್ ಬೆಂಕಿಯಿಂದ ಸಂಪೂರ್ಣ ಸುಟ್ಟು ಹೋಗಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗೆ ಬಳಸುವ ಪೆಂಚೈನ್ ರಾಸಾಯನಿಕವನ್ನ ಮಂಗಳೂರಿನಿಂದ ಮುಂಬೈಗೆ ಟ್ಯಾಂಕರ್ನಲ್ಲಿ ಸಾಗಿಸಲಾಗ್ತಾ ಇತ್ತು ಕಡಿದಾದ ತಿರುವಿನಲ್ಲಿ ಟ್ಯಾಂಕರ್ ಚಾಲಕನ ಅಜಾಗರೂಕತೆಯಿಂದ ಪಲ್ಟಿಯಾಗಿ ಟ್ಯಾಂಕ್ಗೆ ಘಾಸಿಯಾಗಿದೆ ಇದರಿಂದ ಸೋರಿದ ರಾಸಾಯನಿಕವು ಪಕ್ಕದ ಹಳ್ಳ ಹಾಗೂ ಕಾಲುವೆಗಳಲ್ಲಿ ಹರಿದಿದೆ ಇದ್ದಕ್ಕಿದ್ದಂತೆ ಈ ಕೆಮಿಕಲ್ಗೆ ಬೆಂಕಿ ತಗುಲಿದ್ದು ಹಳ್ಳವೇ ಹೊತ್ತಿ ಉರಿದಿದೆ ಬೆಂಕಿ ಟ್ಯಾಂಕರ್ಗೂ ತಗುಲಿದೆ ಹಳ್ಳದ ಪಕ್ಕದಲ್ಲಿದ್ದ ಭತ್ತದ ಗದ್ದೆ ಪಂಪ್ಸೆಟ್ ಸುಟ್ಟು ಕರಕಲಾಗಿವೆ ತೋಟದಲ್ಲಿದ್ದ ಗಿಡಗಳಿಗೂ ಬೆಂಕಿ ತಗುಲಿದೆ ಟ್ಯಾಂಕರ್ ಅಪಘಾತವಾಗುತ್ತಿದ್ದಂತೆ ಸೋರಿದ ರಾಸಾಯನಿಕಕ್ಕೆ ಬೆಂಕಿ ತಗುಲಿದ ಸದ್ದು ಒಂದೆರಡು ಕಿಲೋಮೀಟರ್ವರೆಗೂ ಕೇಳಿಸಿದೆ ಮನೆಗಳಲ್ಲಿದ್ದ ಜನ ಗಾಬರಿಯಿಂದ ಹೊರಬಂದು ನೋಡಿದ್ರೆ ಹಳ್ಳ ಹೊತ್ತಿ ಉರಿತಾ ಇರೋ ದೃಶ್ಯ ಕಂಡುಬಂದು ಕಂಗಾಲಾಗಿದ್ದಾರೆ ತಕ್ಷಣದಲ್ಲಿ ಸುತ್ತಮುತ್ತಲ ಮನೆಯ ಜನರು ಸುರಕ್ಷತೆಗಾಗಿ ಮನೆ ಬಿಟ್ಟು ಹೊರಬಂದಿದ್ದಾರೆ ಬಾಳೆಗದ್ದೆ ದೇವಸ್ಥಾನದ ಪಕ್ಕದಲ್ಲಿರೋ ಗೃಹ ರಕ್ಷಕ ಎಸ್ಎಸ್ ಭಟ್ ಅವರ ಸುಮಾರು ಐದಾರು ಗುಂಟೆ ಹಚ್ಚ ಹಸಿರಾಗಿ ಬೆಳೆದಿದ್ದ ಭತ್ತದ ಗದ್ದೆ ಕೆಮಿಕಲ್ನಿಂದ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಇನ್ನು ಅವರ ಮನೆಯ ಬಾವಿಗೆ ಹಾಕಿದ ಪಂಪ್ಸೆಟ್ ಸುಟ್ಟು ಕರಕಲಾಗಿದೆ ತೋಟದಲ್ಲಿದ್ದ ಒಂದು ಎಕರೆ ಪ್ರದೇಶದ ಅಡಿಕೆ ಮರ ತೆಂಗಿನ ಮರ ಮಾವು ಹಲಸಿನ ಮರ ಅಂಬೆ ಮರ ಮುಂತಾದ ಮರಗಳಿಗೆ ಬೆಂಕಿ ತಗುಲಿದೆ ಮನೆಯ ಒಂದು ಪಾರ್ಶ್ವಕ್ಕೂ ಬೆಂಕಿ ತಾಗುಲಿದ್ದು ತಕ್ಷಣ ಅದನ್ನು ಆರಿಸಲಾಗಿದೆ ಇದೇ ರೀತಿ ಮಂಜುನಾಥ್ ಗೌಡ ನಾರಾಯಣ್ ಭಟ್ ವಿಶ್ವನಾಥ್ ಭಟ್ ಮುಂತಾದವರ ತೋಟ ಗದ್ದೆಗಳಿಗೂ ಹಾನಿಯಾಗಿದೆ ಅಪಘಾತವಾದ ಬೆಳಗಿನ ಜಾವ ಐದು ಮೂವತ್ತರಿಂದ ಎಂಟು ಗಂಟೆಯವರೆಗೂ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರಲ್ಲಿ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಯಲ್ಲಾಪುರ ಮುಂಡ್ಗೋಡ್ ಶಿರಸಿಯಿಂದ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ಆರಿಸಿದ ನಂತರ ಸಂಚಾರ ವ್ಯವಸ್ಥೆ ಪುನರಾರಂಭಿಸಲಾಗಿದೆ ಸದ್ಯ ಈ ಭಾಗದಲ್ಲಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದ್ದು ಅಪಘಾತ ಸ್ಥಳಕ್ಕೆ ಶಿರಸಿ ಡಿಎಸ್ಪಿ ರವಿನಾಯ್ಕ್ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಯಲಾಪುರ ಪಿಐ ಸುರೇಶ್ ಎಳ್ಳೂರು ಮಾರ್ಗದರ್ಶನದಲ್ಲಿ ಪಿಎಸ್ಐ ಪ್ರಿಯಾಂಕಾ ನ್ಯಾಮಗೌಡ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಪರಿಸ್ಥಿತಿ ತಹಬಂದಿಗೆ ತರಲು ನೆರವಾಗಿದ್ದು ಸದ್ಯ ಬೆಂಕಿಯನ್ನ ನಂದಿಸಲಾಗಿದೆ ಮೊದಲು ಯಾವ ಕೆಮಿಕಲ್ ಎಂದು ಅಗ್ನಿಶಾಮಕ ದಳದವರಿಗೂ ತಿಳಿದಿರಲಿಲ್ಲ ಇದರಿಂದಾಗಿ ಹಳ್ಳಕ್ಕೆ ಹತ್ತಿದ ಬೆಂಕಿ ನಂದಿಸುವುದು ತಡವಾಗಿತ್ತು ನಂತರ ಪೆಂಪೈನ್ ಎಂಬ ರಾಸಾಯನಿಕ ಎಂದು ತಿಳಿದು ಬಂದಿದೆ ಆದರೆ ನೂರಾರು ಲೀಟರ್ ಕೆಮಿಕಲ್ ಹಳ್ಳ ಸೇರಿದೆ ಈ ಹಳ್ಳವೂ ಕೈಗಾ ಭಾಗದ ಅರಣ್ಯ ವ್ಯಾಪ್ತಿಗೆ ಸೇರುತ್ತದೆ ಈ ಭಾಗದಲ್ಲಿ ವನ್ಯಜೀವಿಗಳ ಆವಾಸ ಸ್ಥಾನವಾಗಿದ್ದು ರಾಸಾಯನಿಕ ತುಂಬಿದ ನೀರನ್ನ ವನ್ಯ ಮೃಗಗಳು ಹಾಗೂ ಸ್ಥಳೀಯರು ಬಳಸಿದರೆ ಏನಾಗಬಹುದು ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ ಹೀಗಾಗಿ ಜಿಲ್ಲಾಡಳಿತ ಈ ಕುರಿತು ಕ್ರಮ ಕೈಗೊಳ್ಳಬೇಕಿದೆ